ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಈ ವರ್ಷ ಎಲ್ಲರಿಗೂ ಆರೋಗ್ಯವನ್ನು ದೇವರು ಕರುಣಿಸ್ಲಿ ಅಂತ ನಾನು ದೇವರಲ್ಲಿ ಹೇಳ್ಕೊತೀನಿ ಹಾಗೆ ಹೊಸೊಬ್ಬರಾಕಿದ್ದು ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ನಾವು ಮನೆಯಲ್ಲೇನೆ ದೂದ್ ಪೇಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ದಪ್ಪ ದಪ್ಪತ್ರದ ಬಾಣಲಿಗೆ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಸ್ವಲ್ಪ ಈ ಥರ ಹಾಕ್ಕೊಳ್ಳೋದ್ರಿಂದ ಇದು ಆಗಿ ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೀಗೆ ಇರೋದು ಅನಂತರದಲ್ಲಿ ನಾವು ಇದಕ್ಕೆ ಒಂದು ಕಪ್ಪಷ್ಟು ಹಾಲನ್ನು ಹಾಕೊಳ್ಳೋಣ ಹಾಲನ್ನ ಹಾಕಿ ತಕ್ಷಣದಲ್ಲೇ ನಾವು ಸಕ್ಕರೆನೂ ಹಾಕೊಳ್ಳೋಣ ಒಂದು ಕಪ್ಪಷ್ಟು ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಹಾಕೋಬಹುದು ಇಲ್ಲ ಸ್ವಲ್ಪ ಸಿಹಿ ಕಮ್ಮಿ ತಿಂತೀನಿ ಅನ್ನೋದಾದರೆ ಮುಕ್ಕಾಲಷ್ಟು ಹಾಕೋಬಹುದು ಹಾಕ್ಕೊಂಡು ಈಗ ಇದನ್ನು ಸಕ್ಕರೆ ಕರಗೋವರೆಗೂ ಸಹ ಮಿಕ್ಸ್ ಮಾಡಬೇಕು ಮೇನಾಗಿ ಸಕ್ಕರೆನ ಕರಗಿಸ್ಕೋಬೇಕಾಗತ್ತೆ ನಾವಿಲ್ಲಿ ಸೊ ಈಗ ಸಕ್ಕರೆ ಕರಗಿದೆ ಸಕ್ಕರೆ ಕರಗಿದ ನಂತರದಲ್ಲಿ ಎರಡು ಕಪ್ಪಷ್ಟು ನಾನು ಹಾಲಿನ ಪುಡಿನ ತೊಗೊಂಡಿದ್ದೀನಿ ಸೊ ಎರಡು ಕಪ್ಪಷ್ಟು ಹಾಲಿನ ಪುಡಿನ ನೀವು ಡೈರೆಕ್ಟಾಗೂ ಹಾಕಬಹುದು ನಾನಿಲ್ಲಿ ಸ್ವಲ್ಪ ಜರಡಿ ಥರ ಮಾಡ್ತಾ ಕಾರಣ ಏನಂದರೆ ಅದು ಎಲ್ಲ ಕರಡೂ ಹರಡುತ್ತೆ ಏರ್ ಫಾರ್ಮೇಷನ್ ಆಗುತ್ತೆ ಆವಾಗ ಗಂಟುಗಳು ಬೇಗ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಥರ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ ಹಾಗೆ ಹಾಕೋದಿದ್ದರೆ ಖಂಡಿತ ಹಾಗೇ ಹಾಕೋಬೋದು ಅದರಲ್ಲಿ ಏನೂ ಇಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕಾದ್ರೆ ಗಂಟುಗಳೇನಾದ್ರು ಆದರೆ ಆವಾಗ ಅದನ್ನು ಸ್ಪ್ಯಾಚುಲಾದಲ್ಲೇ ಗಂಟನ್ನ ಒಡೀತಾ ಹೋಗ್ಬೋದು ಅಷ್ಟು ಬೇಗ ಗಂಟು ಆಗೋದಿಲ್ಲ ಇನ್ ಕೇಸ್ ಆದರೆ ಅದನ್ನು ಸ್ಪ್ಯಾಚುಲಾದಲ್ಲಿ ಈ ಥರ ಮ್ಯಾಶ್ ಮಾಡ್ತಾ ಹೋದರೆ ಖಂಡಿತ ಬೇಗನೆ ಗಂಟುಗಳೇನೇ ಇದ್ರೂ ಹೋಗುತ್ತೆ ಈಗ ಇದನ್ನು ಚೆನ್ನಾಗಿ ನಾವು ಬಾಯ್ಲ್ ಮಾಡಬೇಕು ಅದು ನೀರಾಗೇ ಆಗುತ್ತೆ ಸ್ವಲ್ಪ ಹೊತ್ತು ಅದಾದಮೇಲೆ ನೋಡಿ ಈ ಥರ ನೀರಾಗುತ್ತೆ ಇನ್ನೂ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿಸ್ತಾ ಕುದಿಸ್ತಾ ಅದೇನೇ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ತಳನ ಹಿಡಿತಾ ಇಲ್ಲ ಇದು ಹಾಗೇ ಬರುತ್ತೆ ಇನ್ನು ಚೆನ್ನಾಗಿ ಕುದಿಸ್ತಾ ಹೋಗ್ತಾ ಇದ್ದ ಹಾಗೇ ಅದು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಹಂತದಲ್ಲಿ ನಾನಿಲ್ಲಿ ಅಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದು ನೋಡಿ ಇನ್ನೂ ನೀರಾಗೇ ಇದೆ ನನಗೆ ಇಷ್ಟು ನೀರಾಗಬೇಕಿಲ್ಲ ನೀವು ಬರ್ಫಿ ಮಾಡ್ತೀನಿ ಅನ್ನೋರು ಇಷ್ಟು ನೀರಾಗಿದ್ದಾಗ ಅದನ್ನು ಹಾಗೇ ಬರ್ಫಿ ಮಾಡ್ಕೋಬೋದು ಬಟ್ ಉಂಡೆ ಥರ ಕಟ್ತೀನಿ ಅಂದಾಗ ಚೆನ್ನಾಗಿ ಅದು ನೀರಾಗಿ ಇರೋದು ಗಟ್ಟಿಯಾಗಿ ಬರಬೇಕು ನಮಗೆ ಗೋಧಿ ಚಪಾತಿ ಮಾಡ್ತೀವಲ್ಲ ಆ ಚಪಾತಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ನೋಡಿ ಈಗ ನೀರೆಲ್ಲ ಹೋಗಿ ಗಟ್ಟಿಯಾಗಿದೆ ಈಗ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ಉಂಡೆ ಕಟ್ಟಬೇಕು ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ನೋಡಿಕೊಂಡು ನಾವು ಉಂಡೆನ ಕಟ್ಟಬೇಕಾಗತ್ತೆ ಸೊ ನೋಡಿ ಈ ಥರ ಉಂಡೆ ಕಟ್ಟಿದ ನಂತರದಲ್ಲಿ ಮಧ್ಯದಲ್ಲಿ ಒಂದು ಹೋಲನ್ನು ಮಾಡ್ಕೋಬೇಕು ಇಲ್ಲಿ ಡೆಕೋರೇಷನ್ಗೋಸ್ಕರ ಮಧ್ಯದಲ್ಲಿ ಪಿಸ್ತಾನ ಇಟ್ಟಿದ್ದೀರಿ ಹೋಲ್ ಮಾಡಿ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ